ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ ನಮಸ್ತೆ ಸ್ನೇಹಿತರೆ ಇವತ್ತಿನ ಬದುಕು ಹೇಗಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಬದುಕನ್ನು ಬಿಟ್ಟು ಬೇರೆ ಇನ್ನೇನನ್ನು ಆರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂದರೆ ಮಾಯಾಮೃಗದ ಹಿಂದೆ ಓಡ್ತಾನೆ ಇದ್ದೀವಿ ಗಂಡನಿಗೆ ಯು ಕೆ ಶಿಫ್ಟು ಹೆಂಡತಿಗೆ ಇಂಡಿಯನ್ ಶಿಫ್ಟು ಗಂಡ ಹೆಂಡತಿ ಸಿಗೋದೆ ವೀಕೆಂಡಲ್ಲಿ ಸೊ ವೀಕೆಂಡ್ ಸಂಸಾರ ಆಗೋಗಿದೆ ಇದು ಗಂಡ ದುಬಾಯಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೊಂದ್ಸಲ ಸಾಕಷ್ಟು ಹಣ ಕಳಿಸ್ತಾನೆ ಸೊ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅದೇ ಬದುಕಿನ ಸಾರ್ಥಕತೆ ಅಂದ್ಕೊಂಡಿದ್ದಾರೆ ಅಂದರೆ ಬದುಕು ಯಾವ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಬಹಳ ಆಶ್ಚರ್ಯ ಅನಿಸುತ್ತೆ ಮಕ್ಕಳು ಹುಟ್ಟಿದಾಗ ಭಾಳ ಖುಷಿ ಪಡ್ತೇವೆ ಅವ್ರಿಗೆ ಅಡ್ಮಿಷನ್ಗೋಸ್ಕರ ಗಂಟೆಗಟ್ಟಲೆ ದಿನಗಟ್ಟಲೆ ಕ್ಯೂಲ್ ನಿಂತ್ಕೊಂಡು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಕೊಡಿಸಿ ಅದ್ಭುತವಾದ ಎಜುಕೇಷನ್ ಕೊಟ್ಟಿದ್ದೀವಿ ಅಂತ ಅಂದ್ಕೋತೀವಿ ಆದರೆ ಬದುಕಿನ ಕೊನೆ ಕಾಲಘಟ್ಟದಲ್ಲಿ ಬಂದು ನಿಂತಾಗ ಆಗ ಅರ್ಥವಾಗುತ್ತೆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೊಟ್ಟದ್ದು ಮೌಲ್ಯಯುತ ಶಿಕ್ಷಣನ ಅಂತ ತುಂಬ ಶಿಕ್ಷಣ ತುಂಬ ಅಕ್ಷರಸ್ಥರು ಅಂತ ಯಾರಿದ್ದಾರೆ ಸೊ ಅವರಲ್ಲೇ ಈ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇರೋದು ಅಂದರೆ ಗಂಡ ಹೆಂಡತಿಯ ಸಂಬಂಧಗಳು ಕೂಡ ಬರ್ಬರ್ತಾ ಹಳಿಸ್ತಾ ಇದೆ ಜೊತೆಗೆ ಅದು ತನ್ನ ಅರ್ಥವನ್ನು ಕಳ್ಕೊತಾ ಇದೆ ತನ್ನ ನೆಲೆಗಟ್ಟಿನ ಅರ್ಥವನ್ನು ಕಳ್ಕೊತಾ ಇದೆ ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂತ ಒಮ್ಮೆ ತಿರುಗಿ ನೋಡಿದಾಗ ನಮಗನ್ಸೋದು ಮಕ್ಕಳಿಗೆ ಆಟ ಸಾಮಾನು ಕೊಡದೇ ಇದ್ದರೆ ಸ್ವಲ್ಪ ಹೊತ್ತು ಅಳ್ತಾರೆ ಆದರೆ ಸಂಸ್ಕಾರ ಕೊಡದೆ ಹೋದರೆ ಜೀವನ ಪೂರ್ತಿ ಅಳ್ತಾರೆ ಅಂತ ತುಂಬ ಅದ್ಭುತವಾದಂಥ ಒಂದು ಸುಭಾಷಿತ ಇದೆ ಮಕ್ಕಳಿಗೆ ನಾವು ಈಗ ಭಾಗವತ ಕಲಿಸದೆ ಹೋದರೆ ಸ್ವಲ್ಪ ವರ್ಷ ಆದಮೇಲೆ ದೊಡ್ಡವರಾದಮೇಲೆ ಅವರು ಭಾಗವತ ಅಂದರೆ ಭಾಗ ಕೊಡು ಅಂತ ಕೇಳ್ತಾರಂತೆ ಹಾಗಾಗಿ ಮಕ್ಕಳಿಗೆ ನಾವು ಭಾಗವತ ಕಲಿಸ್ಬೇಕು ಅಂತ ಹೇಳ್ತಾರೆ ಆದರೆ ದುರದೃಷ್ಟವಶಾತ್ ಈಗ ಚಿಕ್ಕ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಓದೋದನ್ನು ನೋಡಿದಾಗ ಮಕ್ಕಳಿಗೆ 13-15 ವರ್ಷದವರೆಗೂ ಏನಿದೆ ಆಗ ಅವ್ರು ಕಲಿಯುವಂಥದ್ದು ತಮ್ಮ ಜೀವನ ಪೂರ್ತಿ ಇಡೀ ತಮ್ಮ ಜೀವನ ಪೂರ್ತಿ ಆ ಶಿಕ್ಷಣ ಅವರಲ್ಲಿ ಇರುತ್ತೆ ಆದರೆ ನಾವು ಅವ್ರನ್ನ ಆದಷ್ಟು ಬೇಗ ಈ ರೆಸಿಡೆನ್ಷಿಯಲ್ ಸ್ಕೂಲ್ಗಳೆಲ್ಲ ಹಾಕಿ ಅವರನ್ನು ಕೇವಲ ಪುಸ್ತಕದ ಹುಳುವನ್ನಾಗಿ ಮಕ್ಕಳನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಹಾಕಿ ಅವರು ನಿಜವಾದ ಅರ್ಥವನ್ನೇ ಕಳ್ಕೊತಾ ಇದ್ದಾರೆ ಇಷ್ಟೆಲ್ಲ ಸಂಗತಿಗಳು ಈಗ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನೀಗ ಮಾತಾಡ್ದಾಗ ಹೊರತಿರೋದು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಗಳು ಸೊ ನರಸಿಂಹಸ್ವಾಮಿಗಳು ಅಂದ ತಕ್ಷಣ ಅವರ ಸಾಹಿತ್ಯದ ಬಗ್ಗೆ ನಾವು ಒಂದು ಕ್ಷಣ ತಿರುಗಿ ನೋಡಿದಾಗ ಅವರ ಸಾಹಿತ್ಯ ಮಾತಾಡೋದೇ ಎಲ್ಲ ಸಂಗತಿಗಳ ಬಗ್ಗೆ ಅಂದರೆ ಗಂಡ ಹೆಂಡತಿ ವಿರಹ ವೇದನೆ ಮಕ್ಕಳು ಮಗು ನೀವು ಅವರು ಪದ್ಯಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಅವರ ಈ ಸಬ್ಜೆಕ್ಟ್ಗೋಸ್ಕರ ಅವರು ಆಚೆ ಹೋಗೋ ಅವಶ್ಯಕತೆಯೇ ಇಲ್ಲ ಅವ್ರ ಸಬ್ಜೆಕ್ಟ್ ಏನು ಅಂದರೆ ಇದೆ ಗಂಡ ಹೆಂಡತಿ ಮಗು ಕಿಟಕಿ ಬಾಗಿಲು ಬಾಡಿಗೆ ಮನೆ ಇಷ್ಟೇ ಅವರ ಸಾಹಿತ್ಯ ಅವರು ಅದ್ಭುತವಾದಂಥ ಸಾಹಿತ್ಯವನ್ನು ಸೃಷ್ಟಿಸಿದರು ಕೆ ಎಸ್ ನರಸಿಂಹಸ್ವಾಮಿಗಳು ಹಾಗಾಗಿ ಅವರನ್ನು ಒಂದು ನೆನೆಯುವಂಥ ದೃಷ್ಟಿಯಲ್ಲಿ ಬದುಕನ್ನು ನಾವು ಒಂದು ರೀತಿ ರಿವಿಸಿಟ್ ಮಾಡ್ಕೋಬೇಕು ಅನಿಸುತ್ತೆ ಬದುಕನ್ನು ನಾವು ಒಂದು ರೀತಿ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು ಅನಿಸುತ್ತೆ ಅಂದರೆ ನಾವು ನಿಜವಾದ ದಾರಿಯಲ್ಲಿ ಹೋಗ್ತಿದ್ದೀವ ನಿಜವಾದ ಸಂತಸ ಇರುವಂತಹ ದಾರಿಯಲ್ಲಿ ಹೋಗ್ತಿದ್ದೀವ ಅಂತ ಯಾಕೆಂದರೆ ನಾವು ತುಂಬ ಸಲ ಅಂದ್ಕೋತೀವಿ ಸಾಲ ಮಾಡಿ ಮನೆ ಕಟ್ಟಿ ಸ್ವಂತ ಮನೆ ಕಟ್ತೀವಿ ಅಂತ ಆದರೆ ಸ್ವಂತ ಮನೆ ಕಟ್ಟಿ ಆ ಸಾಲ ತೀರಿಸೋಕ್ಕಾಗದೆ ಆ ಟೆನ್ಷನಲ್ಲಿ ಬಿ ಪಿ ಶುಗರ್ ಬಂದು ಒಂದೇ ವರ್ಷಕ್ಕೆ ಗೃಹ ಪ್ರವೇಶ ಮಾಡಿಕೊಂಡ ಒಂದೇ ವರ್ಷಕ್ಕೆ ಸತ್ತು ಹೋದವರು ಬೇಕಾದಷ್ಟು ಜನ ಇದ್ದಾರೆ ಅಂದರೆ ನೆಮ್ಮದಿ ಅಂತಕ್ಕಂಥದ್ದು ಯಾವುದು ಸ್ವಂತ ಮನೇಲಿರೋದಂಥದ್ದಲ್ಲ ಹಾಗಾಗಿ ನೆಮ್ಮದಿ ಅನ್ನುವಂಥದ್ದು ಸ್ವಂತ ಮನೆಯಲ್ಲಿರೋದಿಲ್ಲ ಬಾಡಿಗೆ ಮನೆಯಲ್ಲಿದ್ದರೂ ನೆಮ್ಮದಿಯಾಗಿರೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಬಹುಶಃ ಈ ಸಂಗತಿಗಳ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿಗಳ ಸಾಹಿತ್ಯ ಏನಿದೆ ಅದು ತುಂಬ ಆಳವಾಗಿ ನಮ್ಮನ್ನು ಕವಿತೆಗಳು ಬಹುಶಃ ದಾಂಪತ್ಯ ಜೀವನಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೋದು ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿಯಲ್ಲ ನರಸಿಂಹಸ್ವಾಮಿಗಳದ್ದು ಒಂದು ಅದ್ಭುತವಾದ ಕವನ ಇದೆ ತಿಂಗಳಾಯಿತೆ ಅಂತ ಅದರ ಸಾರಾಂಶ ಏನು ಅಂದರೆ ಗಂಡ ಹೆಂಡತಿ ಊರಿಗೆ ಬಂದಿರ್ತಾನೆ ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆ ಸೊ ಗಂಡ ಬಂದು ಹೆಂಡತಿನೆಲ್ಲ ಭೇಟಿ ಮಾಡಿ ಮರುದಿನ ಮತ್ತೆ ವಾಪಸ್ಸು ಊರಿಗೆ ಹೋಗಬೇಕಾಗಿರುತ್ತೆ ಸರಿ ಬೆಳಗ್ಗೆ ಹೆಂಡತಿ ಗೆಳೆದು ಶುರು ಮಾಡ್ತಾನೆ ಸರಿ ಹಾಗಾದರೆ ಹೊರಡ್ತೀನಿ ನಾನು ಅಂತ ಲಗೇಜೆಲ್ಲ ಹಿಡ್ಕೊಂಡು ಸರಿ ಹೋಗಿಬರ್ತೀನಿ ಅಂತ ಒಂದು 10 ಸಲ ಹೇಳ್ತಾನೆ ಇರ್ತಾನೆ ಹೆಂಡತಿನೂ ಆಯಿತು ಹೋಗಿಬನ್ನಿ ಅಂತ ಹೇಳ್ತಾನೆ ಇರ್ತಾಳೆ ಆನಂತರ ಗಂಡ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಟ್ರೈನ್ ಇರೋದೇ ಇಲ್ಲ ಟ್ರೈನ್ ಮಾಸ್ಟರ್ ಹೇಳ್ತಾರೆ ಇಲ್ಲ ಟ್ರೈನ್ ಆಗಲೇ ಹೋಗಿ 1/2 ಗಂಟೆ ಆಯಿತು ಅಂತ ಗಂಡ ಬಹಳ ಖುಷಿಯಿಂದ ಮತ್ತೆ ಲಗೇಜ್ ತಗೊಂಡು ಆ ಹೆಂಡತಿ ಮನೆ ವಾಪಸ್ ಬರ್ತಾನೆ ಬಂದು ಹೇಳ್ತಾನೆ ಬಾಗಿಲು ತರ್ತಾನೆ ಗಂಡ ಖುಷಿಯಿಂದ ವಾಪಸ್ಸು ರೈಲ್ವೆ ಸ್ಟೇಷನಿಂದ ಮನೆಗೆ ಬರ್ತಾನೆ ಬಾಗಿಲು ತರ್ತಾನೆ ಬಾಗಿಲು ಓಪನ್ ಮಾಡಿದಂಥ ಹೆಂಡತಿ ಕೇಳ್ತಾಳೆ ತಿಂಗಳಾಯಿತೆ ಅಂತ ಅಂದರೆ ಒಂದು ತಿಂಗಳು ಬಿಟ್ಕೊ ಮತ್ತೆ ಬರ್ತೀನಿ ಅಂತ ಹೇಳಿದ್ದ ಗಂಡ ಇನ್ನೂ 1/2 ಗಂಟೆಗೆ ವಾಪಸ್ ಬಂದುಬಿಟ್ಟನಲ್ಲ ಅಂತ ತಿಂಗಳಾಯಿತೆ ಅಂತ ಒಂದು ರೀತಿ ಪ್ರೀತಿಯ ಲೇವಡಿ ಅದು ಸೊ ಹೆಂಡತಿಗೂ ಕೂಡ ಬಹಳ ಖುಷಿಯಾಗುತ್ತೆ 1 ತಿಂಗಳಾದರೂ ಬರ್ತೀನಿ ಅಂತ ಗಂಡ 1/2 ಗಂಟೆಗೆ ವಾಪಸ್ ಬಂದ ಅಂತ ಅಂದರೆ ಗಂಡ ಹೆಂಡತಿಯ ವಿರಹವನ್ನು
ಗಂಡ ಹೆಂಡತಿಯ ಪ್ರೇಮ ದಾಂಪತ್ಯವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟವರು ಕೆ ಎಸ್ ನರಸಿಂಹಸ್ವಾಮಿಗಳು. ಹಾಗ ಈ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆಯ ಕಿಕ್ಕೇರಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಸಾಹಿತ್ಯ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತಹ ಒಂದು ಕವನ ಸಂಕಲನ ಅಂದರೆ ಅದು ಮೈಸೂರು ಮಲ್ಲಿಗೆ. ಸೊ ಮೈಸೂರು ಮಲ್ಲಿಗೆ ಮಲ್ಲಿಗೆಯ ಕವಿ ಅಂತಲೇ ಶ್ರೇಷ್ಠರಾದ ಕವಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಗಳು. ಈ ಹೆಸರು ಯಾವ ರೀತಿ ಬಂತು ಅಂದರೆ ಒಮ್ಮೆ ತೀನಮಷ್ಟಿ ಅವ್ರನ್ನ ಕೇಳ್ತಾರೆ ಈ ರೀತಿ ಒಂದು ಕವನ ಸಂಕಲನ ಬರ್ತಿದ್ದೇನೆ ಇದಕ್ಕೆ ಯಾವ ಹೆಸರು ಇಡಬೇಕು ಅಂತ. ಅವರು ಮೈಸೂರಿನ ಈ ದೊಡ್ಡ ಗಡಿಯಾರ ಏನಿದೆ ಅದ್ರ ಮುಂದೆ ನಿಂತಿರ್ತಾರೆ. ಹಾಗೆ ಒಂದು ಕಡೆ ನೋಡ್ತಾರೆ ಅಲ್ಲಿ ಯಾರೋ ಒಬ್ಬರು ಮುಸ್ಲಿಂ ಮಹಿಳೆ ಹೂವನ್ನು ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರು ಮುಸ್ಲಿಂ ಮಹಿಳೆ ಹೂವು ಮಾಡ್ತಾ ಇರ್ತಾರೆ. ಕೂಡಲೇ ತೀನಮಷ್ಟಿ ಅವರು ಹೇಳ್ತಾರೆ ಮಲ್ಲಿಗೆ ಮೈಸೂರಿನ ಮಲ್ಲಿಗೆ ನೀನೇ ಒಂದು ಹೆಸರಿಡು ಇದೇ ಥರ ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರು ಮಲ್ಲಿಗೆ ಅನ್ನೋಂಥ ಒಂದು ಹೆಸರಿನೊಂದಿಗೆ ಅದು ಪ್ರಕಟವಾಗುತ್ತೆ. ಪ್ರಕಟ ಆಗಿದ್ದಷ್ಟೇ ಅಲ್ಲದೆ ಅಲ್ಲೇ ಇಡೀ ನಾಡನ್ನ ಅದು ಆವರಿಸ್ಕೊಳ್ತೇ. ಹದಿನಾರು ವರ್ಷಗಳ ನಂತರ ಅವರು ಮತ್ತೊಂದು ಕವನ ಸಂಕಲನ ರಚಿಸ್ತಾರೆ. ಅದರ ಹೆಸರು ತೆರೆದ ಬಾಗಿಲು ಅಂತ. ಅದನ್ನು ಪ್ರಕಟ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ವೆಂಕಟ ಸುಬ್ಬಯ್ಯ ಅವ್ರ ಹತ್ರ ಹೋಗ್ತಾರೆ. ಅವರು ಅದನ್ನು ಓದಿ ತುಂಬ ಚೆನ್ನಾಗಿದೆ, ನಾನು ಇದನ್ನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಅವರು ಬೇರೆಯವ್ರ ಹತ್ರ ಒಂದಷ್ಟು ದುಡ್ಡನ್ನ ಸಾಲವಾಗಿ ತಗೊಂಡು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ. ಪುಸ್ತಕ ಅಂತೂ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ತಗೊಳುತ್ತೆ. ಕೂಡಲೇ ಅವರ ಹಣ ಕೂಡ ವಾಪಸ್ ಬರುತ್ತೆ. ಆನಂತರ ಯಾರಿಂದ ಸಾಲ ತೊಗೊಂಡಿದ್ರು ಅವ್ರಿಗೆ ಆ ಸಾಲವನ್ನು ತೀರಿಸ್ತಾರೆ. ಚಂದ್ರವರ ಬರಹಗಳ ಬೇಡಿಕೆ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರು ತಮ್ಮ ಎಜುಕೇಷನ್ ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ ಅದೇ ಬೆಂಗಳೂರು ವಿಶ್ವವಿದ್ಯಾನಿಲಯ ಅವ್ರನ್ನ ಕರೆದು ಅವರ ಸಾಧನೆಗೆ ಡಿಲಿಟ್ ಅಂದರೆ ಡಾಕ್ಟರ್ ಇನ್ ಲಿಟ್ರೇಚರ್ ಅನ್ನುವಂತಹ ಒಂದು ಗೌರವಾನ್ವಿತ ಪ್ರಶಸ್ತಿಯನ್ನು ನೀಡುತ್ತೆ. ಈ ಪ್ರಶಸ್ತಿ ಬಂದ ಸ್ವಲ್ಪ ದಿನದಲ್ಲೇ ಜಿ ಎಸ್ ಎಸ್ ಅವರು ಒಮ್ಮೆ ನರಸಿಂಹಸ್ವಾಮಿಗಳು ಮನೆಗೆ ಹೋಗ್ತಾರೆ. ಹೋದಾಗ ಬಹಳ ಖುಷಿಪಟ್ಟು ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳನ್ನು ಸಹ ತಿಳಿಸ್ತಾರೆ. ಆಗ ಅವ್ರ ಹೆಂಡತಿ ಸೀತಮ್ಮನವರು ಹೇಳ್ತಾರೆ, ಈ ತಗಡುಗಳನ್ನ ತೊಗೊಂಡು ಏನಪ್ಪ ಮಾಡ್ತೀಯಾ, ದಿನ ಬೆಳಿಗ್ಗೆ ಆದರೆ ಇದ್ರ ಮೇಲಿನ ದೂಡು ವರ್ಷದಲ್ಲೇ ಸಾಕು ಸಾಕಾಗಿ ಹೋಗುತ್ತೆ, ಅದ್ರ ಬದಲು ಒಂದಷ್ಟು ದುಡ್ಡು ಕೊಟ್ಟರೆ ನಮಗೆ ಔಷಧಿಗೋ ತರಕಾರಿಗೋ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆಗಿನ ಸಾಹಿತ್ಯ ಆಗಿನ ಸಾಹಿತ್ಯ ಮತ್ತು ಕವಿಗಳ ದುಸ್ಥಿತಿ ಹೇಗಿತ್ತು ಅಂದರೆ ಅಂಥ ಅದ್ಭುತವಾದ ಬರಹಗಳನ್ನು ಕೊಟ್ಟ ಕೆ ಎಸ್ ನರಸಿಂಹಸ್ವಾಮಿಗಳ ಬದುಕು ಒಂದು ರೀತಿ ಡೋಲಾಯಮಾನವಾಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಅಲ್ಲ. ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಕೆಲಸಕ್ಕೆ ಇಡ್ತಾರೆ. ಆದರೆ ಮನಸ್ಸು ಮತ್ತು ಕೈ ತುಂಬ ಶುದ್ಧ ಇರೋದರಿಂದ ಅವರು ತಮ್ಮ ಇಡೀ ಬದುಕಿನಲ್ಲಿ ತಮ್ಮದೇ ಆದಂಥ ಒಂದು ಸ್ವಂತ ಮನೆ ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಮನೆ ಬಗ್ಗೆ ಅಷ್ಟೊಂದು ಬರಹಗಳನ್ನು ಬರೆದ ಕೆ ಎಸ್ ನರಸಿಂಹಸ್ವಾಮಿಗಳಿಗೆ ಒಂದು ಸ್ವಂತ ಮನೆಯನ್ನು ನಾವು ಕನ್ನಡಿಗರು ಕೊಡಲಿಲ್ಲ ಅನ್ನೋದು ನಿಜಕ್ಕೂ ನಾವೆಲ್ಲರೂ ತಲೆತಗ್ಗಿಸಬೇಕಾದಂತಹ ವಿಷಯ. ಪೊನ್ನಂಪೇಟೆ ಪಾರ್ವತಿ ಎಂದರೆ ಊರಿಗೆಲ್ಲ ಗೊತ್ತು. ಹತ್ತಿರ ಬರುವವಳು ಯುವಕರ ಕಂಡರೆ ಪಾವಲಿಗೊಂದೇ ಮುತ್ತು. ಈ ರೀತಿ ಛೇಡ್ಸುವಂಥ ಪದ್ಯಗಳನ್ನು ಕೂಡ ತುಂಬ ಅದ್ಭುತವಾಗಿ ಬರೆದವರು ಕೆ ಎಸ್ ನರಸಿಂಹಸ್ವಾಮಿಗಳು. ಒಬ್ಬ ತರಲೆ ಕೇಳ್ತಾನೆ, ನರಸಿಂಹಸ್ವಾಮಿಗಳೇ ಇಷ್ಟು ಅದ್ಭುತವಾಗಿ ಬರೀತೀರಲ್ಲ ನೀವು ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ನಿಮ್ಮ ಪದ್ಯಗಳಲ್ಲಿ ಬರುವಂಥ ಹೆಂಡತಿ ನಿಜವಾಗ್ಲೂ ನಿಮ್ಮ ಹೆಂಡತಿನಾ ಅಂತ ಕೇಳ್ತಾರೆ. ಸ್ವಲ್ಪ ಹೊತ್ತು ಯೋಚಿಸಿ ಕೆ ಎಸ್ ನರಸಿಂಹಸ್ವಾಮಿಗಳು ಹೇಳ್ತಾರೆ, ಮಾನಸಿಕ ಮಡದಿಯರು ತುಂಬ ಜನ ಇರ್ತಾರೆ ಅಂತ. ಅಂದರೆ ಆ ಕಾಲದ ಸಂಕೋಚಗಳೇ ಆಗಿದ್ವು. ಅತ್ತಿತ್ತ ಹೊರಳಾಡದಿರು ಅನ್ನುವಂತಹ ಒಂದು ಮಗುವಿನ ಕುರಿತು ಒಂದು ಪದ್ಯವನ್ನು ಬರೀತಾರೆ. ಅಂದರೆ ಆ ಮಗುನ ಎಷ್ಟು ಅಬ್ಸರ್ವ್ ಮಾಡಿರಬೇಕು ನರಸಿಂಹಸ್ವಾಮಿಗಳು ಅಂದರೆ ಆ ಮಗು ಆ ಕಡೆ ಈ ಕಡೆ ಹೊರಳಾಡೋದನ್ನೇ ಇಟ್ಕೊಂಡು ಒಂದು ಪದ್ಯವನ್ನು ರಚಿಸ್ತಾರೆ. ಹಾಗಾಗಿ ಅವರ ಪದ್ಯಗಳು ಸಾಂದರ್ಭಿಕವಾಗಿ ಜನರ ಮನಸ್ಸನ್ನು ಮುಟ್ಟೋದಲ್ಲದೆ ಅದು ತುಂಬ ಅರ್ಥಗರ್ಭಿತವಾದಂಥದ್ದು ಅಂತ ಹೇಳೋದು ನಿಜಕ್ಕೂ ಸತ್ಯ. ಒಮ್ಮೆ ಅವರ ಮೈಸೂರು ಮಲೆಗೆ ಕವನ ಸಂಕಲನವನ್ನು 100 ರೂಪಾಯಿಗೆ ಮಾರ್ಬಿಡ್ತಾರೆ, ಔಷಧಿಗೆ ದುಡ್ಡಿರಲ್ಲ ಅಂತ. ಅಂತ ತಮ್ಮ ಅಷ್ಟು ಕವನ ಸಂಕಲನವನ್ನು 400 ರೂಪಾಯಿಗೆ ಮಾರ್ತಾರೆ ನರಸಿಂಹಸ್ವಾಮಿಗಳು. ಗೀತ ಹುಟ್ಟಿದ್ದೇ ಕೋಗಿಲೆಯಿಂದ ಎನ್ನುವರು, ಕೋಗಿಲೆಗಾರು ಕೊಡುವರು ಜ್ಞಾನಪೀಠ ಪ್ರಶಸ್ತಿ. ನರಸಿಂಹಸ್ವಾಮಿಗಳನ್ನ ಅವ್ರ ಮಗಳು ಒಂದ್ಸಲ ಕೇಳ್ತಾರೆ, ಅಪ್ಪ ನೀನು ಇಷ್ಟು ಚೆನ್ನಾಗಿ ಬರೀತಿಯಲ್ಲ, ಈ ಹಾಡು ಈ ಪದಗಳು ಹೇಗೆ ಹೊಳೆಯುತ್ತೆ ನಿನಗೆ ಅಂತ. ಅದಕ್ಕೆ ನರಸಿಂಹಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ಹೊಳೆಯೋದೆಲ್ಲ ಹಾಡಾಗಲ್ಲ ಮಗಳೇ, ಹೃದಯದಲ್ಲಿ ಹೆಪ್ಪುಗಟ್ಟೋದು ಮಾತ್ರ ಹಾಡೋಗೋದು ಅಂತ. ಅಂದರೆ ಈ ಬರವಣಿಗೆಯ ಸಾಲುಗಳಿದೆಯಲ್ಲ, ಇದು ಕೇವಲ ಸುಮ್ಮನೆ ತಲೆಗೇನೋ ಬಂತು ಹೊಳಿತು ಬರಿತೀನಿ ಅನ್ನೋದಲ್ಲ, ಇದು ನಮ್ಮ ಹೃದಯದಲ್ಲಿ ಅಂದರೆ ಕವಿಯ ಹೃದಯದಲ್ಲಿ ಅದು ಹೆಪ್ಪುಗಟ್ಟಿದ್ರೆ ಮಾತ್ರ ಅದು ಪದಗಳಾಗಿ ಆಚೆ ಬರೋದು. ಮತ್ತು ಅವ್ರ ಹೆಂಡತಿ ಕೇಳ್ತಾರೆ, ನೀವು ಅನೇಕ ಅದ್ಭುತವಾದಂಥ ಬರಗಳನ್ನು ಬರೆದ್ರಿ, ಆದರೆ ನೀವು ಬರೆದಿದ್ದೆಲ್ಲ ಒಮ್ಮೆ ಯಾವುದೋ ಬೇಜಾರ್ನಲ್ಲಿ ಬರೆದ್ರಿ, ದುಃಖದಲ್ಲಿ ಬರೆದ್ರಿ, ಇನ್ಯಾವುದೋ ಒತ್ತಡದಲ್ಲಿ ಬರೆದ್ರಿ, ಯಾವುದೋ ಕಷ್ಟದಲ್ಲಿ ಬರೆದ್ರಿ, ಒಂದು ದಿವಸನೂ ನೆಮ್ಮದಿಯಾಗಿ ಕೂತು ನೀವು ಬರೀಲೇ ಇಲ್ವಲ್ಲ ಅಂತ ಅವ್ರ ಹೆಂಡತಿ ಕೇಳ್ತಾರೆ. ಆಗ ನರಸಿಂಹಸ್ವಾಮಿಗಳು ಹೇಳ್ತಾರೆ, ಅಲ್ಲ ಕಣೆ, ನೆಮ್ಮದಿಯಾಗಿರೋನು ಬರೆಯೋದಕ್ಕೆ ಹೇಗೆ ಸಾಧ್ಯ ಅಂತ.
ಅಂದರೆ ನಾವು ತುಂಬ ನೆಮ್ಮದಿಯಾಗಿ ಒಂದು ಕಂಫರ್ಟ್ ಝೋನಲ್ಲಿದ್ದಾಗ ಆ ಪದಗಳು ತಾನೇ ಹೇಗೆ ಹುಟ್ಟುತ್ತೆ, ಅವೆಲ್ಲ ಕಷ್ಟದಲ್ಲಿ ಹುಟ್ಟಿದಂತಹ ಪದಗಳು, ಅವೆಲ್ಲ ಒಂದು ನೋವಿನಲ್ಲಿ ಆಚೆ ಬಂದಂತಹ ಪದಗಳು. ಹಾಗಾಗಿ ಕೆ ಎಸ್ ಎನ್ ರವರು ತಮ್ಮ ಬಡತನವನ್ನು ಕೂಡ ತುಂಬ ಸ್ವಾಭಿಮಾನವಾಗಿ ಕಂಡವರು. ನನಗೆ ನರಸಿಂಹಸ್ವಾಮಿಗಳ ಬರಹ ಬಹಳ ಹತ್ರ ಆಗೋದಕ್ಕೆ ಮತ್ತೊಂದು ಕಾರಣ, ಇವರ ಅತ್ಯದ್ಭುತವಾದಂತಹ ಕೃತಿ ಮೈಸೂರು ಮಲ್ಲಿಗೆ, ಅದನ್ನು ಆಧರಿಸಿ ಮಾಡಿದಂತಹ ನಾಟಕ, ನಾಟಕ ಕೂಡ ಮೈಸೂರು ಮಲ್ಲಿಗೆ ಅಂತ. ಕಲಾಗೋತ್ರಿ ಬೆಂಗಳೂರಿನ ರಂಗತಂಡಗಳಲ್ಲಿ ತಂದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಬಹಳ ಹಳೆಯ ರಂಗತಂಡ ಕಲಾಗಂಗೋತ್ರಿ ತಂಡದಲ್ಲಿ ಈ ನಾಟಕವನ್ನು ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾ ಇರ್ತಾರೆ. ಕಲಾಗಂಗೋತ್ರಿ ನಾಟಕದ ಹೆಮ್ಮೆಯ ಪ್ರೊಡಕ್ಷನ್ಗಳಲ್ಲಿ ಒಂದಾದಂತಹ ಈ ಮೈಸೂರು ಮಲ್ಲಿಗೆ ನಾಟಕದಲ್ಲಿ ನಾನು ನರಸಿಂಹಸ್ವಾಮಿಗಳ ಪಾತ್ರವನ್ನು ಮಾಡ್ತಿದ್ದೆ. ಅಂದರೆ ಮೊದಲನೇ ಕವಿ, ಸೊ ಮೊದಲನೇ ಕವಿ, ಮಧ್ಯದ ಕವಿ ಕೆ ಟಿ ಸರ್ ಮಾಡ್ತಿದ್ರು, ಹಾಗೂ ವಯಸ್ಸಾದಂಥ ನರಸಿಂಹಸ್ವಾಮಿಗಳ ಪಾತ್ರವನ್ನು ಡಾಕ್ಟರ್ ಬಿ ವಿ ರಾಜಾರಾಮ್ ಸರ್ ಮಾಡ್ತಿದ್ರು. ಹಾಗಾಗಿ ಮೊದಲನೇ ಕವಿ ಪಾತ್ರ ಮಾಡ್ತಿರೋದ್ರಿಂದ ಆ ಇಡೀ ನಾಟಕದ ಪೂರ್ಣ ನಮಗೆ ಬೈಪಾಠ ಆಗಿತ್ತು. ಜೊತೆಗೆ ಆ ನಾಟಕವನ್ನು ಪ್ರತಿ ಪ್ರದರ್ಶನ ಮಾಡ್ತಾ ಮಾಡ್ತಾ ಆ ಪದಗಳಲ್ಲಿದ್ದಂಥ ಸಾಹಿತ್ಯದ ಹಿಂದೆ ಇರುವ ಅನೇಕ ವೈಚಾರಿಕ ದೃಷ್ಟಿಗಳು ನಮಗೆ ಕಳೆದು ಶುರುವಾಯಿತು. ದರ್ಶನದಲ್ಲೂ ಆ ಮಾತುಗಳನ್ನು ಕೇಳ್ತಾ ಕೇಳ್ತಾ ಅವು ತುಂಬ ಆಳವಾಗಿ ಮನಸ್ಸಿನಲ್ಲಿ ಬೇರೂರಿತ್ತು. ಕೆಲವೊಂದು ಪದಗಳು ಹೇಗಿದೆ ನೋಡಿ, ಅವರ ಬರವಣಿಗೆಯ ಶೈಲಿ ಮತ್ತು ಆ ಸಾಲುಗಳ ಭಾವಾರ್ಥ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಅಂದರೆ ದೀಪಗಳು ಹೇಗೆ ಪ್ರಜ್ವಲಿಸ್ತಾ ಇರುತ್ತೆ, ಆ ಬೆಳಕಲ್ಲಿ ನಿನ್ನ ಹೆಸರನ್ನು ನೋಡ್ತೀನಿ ಅಂತ. ಜೋಯಿಸರ ಹೊಲದೊಳಗೆ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಅಲೆಯಿಡುವ ಮುತ್ತಿನಲೇ ಕಾಣುವುದು ನಿನ್ನೊಲುಮೆ, ಅಲೆಯಿಡುವ ಮುತ್ತಿನಲೇ ಕಾಣುವುದು ನಿನ್ನೊಲುಮೆ, ಒಳಗುಡಿಯ ಮೂರ್ತಿ ಮಹಿಳೆಯೇ. ಸುಳಿ ಮಿಂಚ ಕಣ್ಣು ಹೊರಳೆಲ್ಲ ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಇಷ್ಟು ಅದ್ಭುತವಾದಂತಹ ಪದಗಳನ್ನ ಹುಟ್ಟು ಹಾಕ್ತಂಥ ನರಸಿಂಹಸ್ವಾಮಿಗಳನ್ನ ನಾವು ನಿಜಕ್ಕೂ ನೆನೆಸ್ಕೊಳ್ಳೇಬೇಕು. ನಡುಬೆಟ್ಟದಲ್ಲಿ ನಿನ್ನೂರು ಅಲ್ಲಿಹವು ನವಿಲು ಮುನ್ನೂರು, ಮುನ್ನೂರು ನವಿಲು ಬಂದಂತೆ ನೀ ಬಂದರೆ ನನಗೆ ಸಿರಿವಂತೆ, ನೀನು ಬಂದರೆ ನನ್ನ ಬದುಕಿನಲ್ಲಿ ಮುನ್ನೂರು ನವಿಲು ಕುಣಿದಂತೆ ಅಂತ ಹೇಳ್ತಾರೆ ನರಸಿಂಹಸ್ವಾಮಿಗಳು. ಬಂದರು ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು. ಮೈಸೂರು ಮಲ್ಲಿಗೆ ನಾಟಕವನ್ನ ಇಡೀ ಕರ್ನಾಟಕ ಬೇರೆ ಬೇರೆ ಜಾಗಗಳಲ್ಲಿ ನಾಟಕವನ್ನ ಮಾಡಿದ್ವಿ. ಹಾಗಾಗಿ ನರಸಿಂಹಸ್ವಾಮಿಗಳನ್ನ ಬಹಳ, ಅವರ ಸಾಹಿತ್ಯವನ್ನು ಬಹಳ ಹತ್ತಿರದಿಂದ ನೋಡುವಂತಹ ಅದೃಷ್ಟ ನನಗೆ ಸಿಕ್ತು. ಹಾಗಾಗಿ ಕಲಾಗಂಗೋತ್ರಿ ತಂಡಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈ ನಾಟಕಗಳು ಪ್ರದರ್ಶನ ಆಗ್ತಾನೆ ಇರುತ್ತೆ ಬೆಂಗಳೂರಿನಲ್ಲಿ. ಸೊ ಸಾಧ್ಯವಾದರೆ ತಾವು ಒಮ್ಮೆ ಈ ನಾಟಕಕ್ಕೆ ಹೋಗಿ ಬನ್ನಿ, ಖಂಡಿತ ನಾಟಕ ನಿಮ್ಗೆ ಇಷ್ಟ ಆಗುತ್ತೆ. ಮಲ್ಲಿಗೆ ಕವಿ ಕೆ ಎಸ್ ಎನ್ ನರಸಿಂಹಸ್ವಾಮಿಗಳನ್ನು ಮತ್ತೊಮ್ಮೆ ನೆನೆಯೋಣ, ಅವರ ಸಾಹಿತ್ಯವನ್ನು ಓದೋಣ. ಯಾಕೆ ಓದಬೇಕು ಅಂದರೆ ಬರೀ ಖುಷಿಗೋ ಆತ್ಮತೃಪ್ತಿಗೋ ಸಂತೃಪ್ತಿಗೋ ಅಲ್ಲ, ನಮ್ಮ ಬದುಕನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ, ನಮ್ಮ ಸಂಸಾರವನ್ನು, ನಮ್ಮ ಸುತ್ತಮುತ್ತಲ ಇರೋರನ್ನ, ನಮ್ಮ ಮೈಸೂರ ಮಲ್ಲಿಗೆಯಿಂದ ಕನ್ನಡ ಜನರ ಮನಸ್ಸನ್ನು ಮರಳು ಮಾಡಿದ ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮನ್ನು ಒಲವಿನ ಭಕ್ತ ಎಂದು ಕರೆದುಕೊಂಡವರು. ನವದಂಪತಿಗಳ ದಾಂಪತ್ಯ ಜೀವನದ ರಸ ವಿರಸದ ಅವಿಸ್ಮರಣೀಯ ಘಳಿಗೆಗಳನ್ನು ಕೆ ಎಸ್ ನರಸಿಂಹಸ್ವಾಮಿಗಳಂತೆ ಕಾವ್ಯದ ರಸಘಟ್ಟಗಳಾಗಿ ಪರಿವರ್ತಿಸಿದ ಇನ್ನೊಬ್ಬ ಕವಿ ಕನ್ನಡದಲ್ಲಿ ಇಲ್ಲ. ಮೈಸೂರ ಮಲ್ಲಿಗೆ, ಶಿಲಾಲತೆ, ತೆರೆದ ಬಾಗಿಲು ಕೆ ಎಸ್ ನರಸಿಂಹಸ್ವಾಮಿಯವರ ಸುಪ್ರಸಿದ್ಧ ಕವಿತಾ ಸಂಗ್ರಹಗಳು. ಪ್ರೇಮಾಂಕುರವಾದ ಬದುಕನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನರಸಿಂಹಸ್ವಾಮಿಗಳನ್ನ ನಾವು ತುಂಬಾ ಓದಬೇಕಾದಂತಹ ಅವಶ್ಯಕತೆ ಈಗ ನಿಜಕ್ಕೂ ಇದೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ನಾನರಿಯೇ ಕನಕಾಂಗಿ.